ನಮಸ್ಕಾರ ಫ್ರೆಂಡ್ಸ್, ಈ ಕತೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಫ್ರೆಂಡ್, ಒಬ್ಬ ಅಜ್ಜಿ ಮೊಮ್ಮಗನು ಇರುತ್ತಾರೆ. ಅವರು ಬ್ರಾಹ್ಮಣರಾಗಿರುತ್ತಾರೆ. ಆ ಬ್ರಾಹ್ಮಣರಿಗೆ ತುಂಬ ಬಡತನ ಕುಟುಂಬವಾಗಿರುತ್ತದೆ. ಅಲ್ಲಿ ಪಾಪ ಒಂದೊತ್ತು ಊಟಕ್ಕೂ ತುಂಬ ಕಷ್ಟವಾಗಿರುತ್ತದೆ. ಆಗ ಒಬ್ಬ ಭಿಕ್ಷಕ ಭಿಕ್ಷೆಯನ್ನು ಬೇಡಿಕೊಂಡು ಬರುತ್ತಾ ಇರ್ತಾನೆ. ವರಲಕ್ಷ್ಮಿ ಹಬ್ಬ ಆಗಿರುತ್ತದೆ ಆ ಊರಿನಲ್ಲಿ. ಒಂದೊಂದು ಮನೆಯನ್ನು ಕೇಳಿಕೊಂಡು ಬರುತ್ತಾ ಇರ್ತಾನೆ. ಒಬ್ಬರು ಕೊಡುತ್ತಾರೆ, ಒಬ್ಬರು ಇಲ್ಲ ಅಂತಾರೆ. ಆಗ ಇವ್ರ ಮನೆ ಹತ್ರ ಬರ್ತಾನೆ. ಆಗ ಭಿಕ್ಷಾಂದೇಹಿ ಅಂತ ಬಂದಾಗ, ಹಾಯ್ ಅಜ್ಜಿ, ಅಯ್ಯೋ ಮನೆಯಲ್ಲೂ ಏನೂ ಇಲ್ಲ ಅಲ್ಲಪ್ಪ, ತುಂಬ ಕಷ್ಟ ಆಗಿದೆ ಅಂತೇಳಿ ಎಲ್ಲವನ್ನು ಹುಡುಕುತ್ತಾಳೆ. ಪಾಪ ಏನೂ ಇರುವುದಿಲ್ಲ, ಒಂದು ಹಿಡಿ ಅಕ್ಕಿ ಇರುತ್ತದೆ, ಅಕ್ಕಿ ಎತ್ತಿಕೊಂಡು ಬಂದು ಕೊಡುತ್ತಾಳೆ. ನಾನೇನಪ್ಪ ಮಾಡೋದು, ನಮ್ಮ ಮನೆಯಲ್ಲಿ ನನಗೆ ಏನೂ ಇಲ್ಲ, ಆದರೆ ಇರೋದೇ ಇದು ಅಂತೇಳಿ ಆ ಭಿಕ್ಷಕನಿಗೆ ಕೊಡುತ್ತಾಳೆ. ಆಗ ಭಿಕ್ಷಕನಿಗೆ ಕೊಟ್ಟ ಮೇಲೆ ಮೊಮ್ಮಗ ನೋಡುತ್ತಾ ಇರುತ್ತಾನೆ, ಅಜ್ಜಿ ನಮಗೆ ತಿನ್ನೋದಕ್ಕೆ ಅಕ್ಕಿ ಇಲ್ಲ, ಆದರೆ ಇವರಿಗೆ ಕೊಟ್ಟರೆ ನಾವೇನು ಮಾಡುವುದು, ನಮಗೆ ತಿನ್ನಲು ಬೇಕಲ್ಲ ಅಂತ ಹೇಳುತ್ತಾನೆ. ಆ ದೇವರಿದ್ದಾರೆ ಬಿಡಪ್ಪ, ಆ ಲಕ್ಷ್ಮೀ ದೇವಿ ಇದ್ದಾಳೆ, ಹೇಗೋ ಒಂದು ರೂಪದಲ್ಲಿ ಕೊಡುತ್ತಾಳೆ ನಮಗೆ ಅಂತ ಹೇಳುತ್ತಾಳೆ. ಆಗ ಹೇಳಿದ ಮೇಲೆ ಆ ಭಿಕ್ಷಕ ಅಲ್ಲೇ ಇದ್ದು, ಅಲ್ಲ ತಾಯಿ, ಇವತ್ತು ವರಲಕ್ಷ್ಮಿ ಹಬ್ಬ, ನೀನು ಎಲ್ಲರ ಮನೆಗೆ ಬಂದು ನೋಡಿಕೊಂಡು ಯಾರ ಹೇಗೆ ಮಾಡುತ್ತಿದ್ದಾರೆ ಅಂತ ಎಲ್ಲವನ್ನೂ ನೋಡುತ್ತಿರುತ್ತೀಯ, ಆದರೆ ಈ ಬ್ರಾಹ್ಮಣರ ಕುಟುಂಬಕ್ಕೆ ಯಾಕೆ ಇಷ್ಟೆಲ್ಲ ಕಷ್ಟಗಳ ಕೊಟ್ಟಿದ್ದೀಯಾ, ಯಾಕಮ್ಮ ಅವ್ರಿಗೆ ಇಷ್ಟೆಲ್ಲ ನೋವು ಕೊಟ್ಟಿದ್ದೀಯಾ ಅಂತ ಕೇಳುತ್ತಾನೆ. ಆಗ ಕೇಳಿದ ಮೇಲೆ ಆ ಲಕ್ಷ್ಮೀ ದೇವಿಯು ಹೇಳುತ್ತಾಳೆ, ನಾನು ನೋಡು ಎಲ್ಲರ ಮನೆಗೆ ಬರುತ್ತೇನೆ, ಆದರೆ ಬ್ರಾಹ್ಮಣರ ಮನೆಗೆ ಮಾತ್ರ ನಾನು ಬರುವುದಿಲ್ಲ ಅಂತ ಹೇಳುತ್ತಾಳೆ. ಆ ಭಿಕ್ಷೆ ಬೆಳೆಸಿದ್ದ ದಾಸಪ್ಪ ಹೇಳುತ್ತಾನೆ, ಅಲ್ಲ ತಾಯಿ, ಎಲ್ಲರ ಮನೆಗೆ ಹೋಗುತ್ತೀನಿ ಅಂತೀಯ, ಬ್ರಾಹ್ಮಣರಿಗೆ ಇಷ್ಟು ಕಷ್ಟ ಕೊಟ್ಟರೆ ಅವರು ಏನು ಮಾಡುವುದು, ನೋಡು ಅವರಿಗೆ ಎಷ್ಟು ಒಳ್ಳೆಯ ಮನಸ್ಸಿದೆ, ಅಂದರೆ ಭಿಕ್ಷೆಯನ್ನು ಕೊಡಬೇಕು ಇವರಿಗೆ ಅಂತ ಮನಸ್ಸಿದೆ, ಆದರೆ ಅವರಲ್ಲಿ ಹಾಕುವುದಕ್ಕೆ ಏನೂ ಇಲ್ಲ, ಯಾಕೆ ತಾಯಿ ಅವರಿಗೆ ಅಷ್ಟೆಲ್ಲ ಕಷ್ಟಗಳನ್ನು ಕೊಡುತ್ತೀಯ ಅಂತ ಕೇಳುತ್ತಾನೆ ಅಲ್ಲಿ ಭಿಕ್ಷೆ ಬೇಡಕ್ಕೆ ಬಂದಿರತಕ್ಕಂಥ ದಾಸಪ್ಪ. ಆಗ ಕೇಳಿದ ಮೇಲೆ ಲಕ್ಷ್ಮೀ ದೇವಿಯು ಹೇಳುತ್ತಾಳೆ, ನನ್ನ ದೇವಲೋಕದಲ್ಲಿ ನಾನು ಮತ್ತು ನನ್ನ ಗಂಡ ಮಾತನಾಡಿಕೊಂಡು ಇದ್ದೆ, ಆದರೆ ಆ ಋಷಿವರ್ಯರು ಬಂದು ಕಾಲಲ್ಲಿ ಒದ್ದು ನನ್ನ ಗಂಡನನ್ನು ನನ್ನ ಬೇರೆ ಮಾಡಿಬಿಟ್ಟ. ಆಗ ಅವರಿಗೆ ನಾನು ಶಾಪವನ್ನು ಇಟ್ಟಿದ್ದೇನೆ, ನಿಮ್ಮ ವಂಶ ನಿರಂಶವಾಗಬೇಕು, ನಿಮ್ಮ ಮನೆಗೆ ಯಾವತ್ತಿಗೂ ನಾನು ಬರುವುದಿಲ್ಲ ಅಂತ ಹೇಳಿದ್ದೇನೆ. ಆ ಬ್ರಾಹ್ಮಣರ ಮನೆಗೆ ನಾನು ಬರುವುದಿಲ್ಲ ಯಾವತ್ತಿಗೂ ಅಂತ ಲಕ್ಷ್ಮೀ ದೇವಿಯು ಹೇಳುತ್ತಾಳೆ. ಆಗ ದಾಸಪ್ಪ ಹೇಳುತ್ತಾನೆ, ಕ್ಷಮೆ ಅನ್ನೋದು ಎಲ್ಲರಿಗೂ ಇರುತ್ತದೆ ಅಲ್ಲ ತಾಯಿ, ಯಾಕೆ ಇವರಿಗೆ ಇಷ್ಟೆಲ್ಲ ಕಷ್ಟಗಳನ್ನು ಕೊಡಬೇಡ ತಾಯಿ, ಅವ್ರಿಗೂ ಏನಾದರೂ ಒಂದು ಪರಿಹಾರ ಹೇಳ್ಬೋದಲ್ಲ ಅಂತ ಹೇಳುತ್ತಾನೆ. ಆಗ ಹೇಳಿದ ಮೇಲೆ ಆ ಲಕ್ಷ್ಮೀ ದೇವಿಯು ಹೇಳುತ್ತಾಳೆ, ನೀನು ವರ್ಷ ವರ್ಷನೂ ಲಕ್ಷ್ಮೀ ದೇವಿ ವರಲಕ್ಷ್ಮಿ ಹಬ್ಬವನ್ನು ಮಾಡಿಕೊಂಡು ಹೋಗು, ನಿನ್ನ ಮನೆಯಲ್ಲಿ ಹೇಗೆ ನೀನು ವರಲಕ್ಷ್ಮಿ ಹಬ್ಬವನ್ನು ಮಾಡುತ್ತೀಯಾ ಅಂತ ನೋಡಿ ನಾನು ನಿನ್ನ ಮನೆಗೆ ಬರುತ್ತೇನೆ ಅಂತ ಹೇಳುತ್ತಾಳೆ. ಆಗ ಹೇಳಿದ ಮೇಲೆ ಹಾಯ್ ಅಜ್ಜಿ, ಮೊಮ್ಮಗನು ಸಾರಿಸಿ ಗುಡಿಸಿ ಒರೆಸಿ ಆಗ ವರಲಕ್ಷ್ಮಿ ಹಬ್ಬವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಏನೂ ಇರುವುದಿಲ್ಲ ಅವ್ರ ಮನೆಯಲ್ಲಿ, ಏನಪ್ಪ ಮಾಡುವುದು, ತುಂಬ ಕಷ್ಟವಾಗಿದೆ, ಹಬ್ಬ ಮಾಡಬೇಕು ಅಂತ ಹೇಳಿದ್ದಾಳೆ ಲಕ್ಷ್ಮಿ, ನಾನು ಹೇಗೆ ಮಾಡುವುದು ಅಂತ ಹೇಳಿ ಯೋಚನೆ ಮಾಡುತ್ತಾ ಇರುತ್ತಾಳೆ. ಆಗ ಯೋಚನೆ ಮಾಡುತ್ತಿದ್ದಾಗ ಆ ದಾಸಪ್ಪ ಹೇಳುತ್ತಾನೆ, ಏನು ಯೋಚನೆ ಮಾಡಬೇಡಿ ತಾಯಿ, ಎಲ್ಲ ಒಳ್ಳೆಯದು ಮಾಡುತ್ತಾಳೆ ಲಕ್ಷ್ಮಿ, ನಾನು ಕ್ಷಮೆ ನೀಡಬೇಕು ಅಂದರೆ ನೀನು ಹಬ್ಬವನ್ನು ಮಾಡಲೇಬೇಕು, ಹೇಗೆ ಮಾಡುತ್ತೀಯ ಅಂತ ನನಗೆ ಗೊತ್ತಿಲ್ಲ, ಆದರೆ ನೀನು ಮಾಡಲೇಬೇಕು ಅಂತ ಹೇಳಿ ಹೋಗಿದ್ದಾಳೆ, ಹೇಗಾದರೂ ಮಾಡಿ ನೀನು ಹಬ್ಬವನ್ನು ಮಾಡಿದರೆ ನಿಮ್ಮ ಮನೆಗೆ ಬಂದೇ ಬರುತ್ತಾಳೆ ಆ ಲಕ್ಷ್ಮೀ ದೇವಿಯು ಅಂತ ಹೇಳಿಬಿಟ್ಟು ದಾಸಪ್ಪ ಹೋಗುತ್ತಾನೆ. ಆಗ ಹೋಗಿದ ಮೇಲೆ ಆ ಮೊಮ್ಮಗ, ಏನು ಮಾಡುವುದು, ಹಬ್ಬವನ್ನು ಮಾಡಲೇಬೇಕಲ್ಲ ಅಜ್ಜಿ ನಾವು ಅಂತೇಳಿ ಒಂದು ತೋಟಕ್ಕೆ ಹೋಗುತ್ತಾನೆ. ಆ ತೋಟದಲ್ಲಿ ಇರ್ತಕ್ಕಂಥ ಹಣ್ಣುಗಳನ್ನು ತಂತಾನೆ, ಹಣ್ಣುಗಳು ಹೂವುಗಳು ಎಲ್ಲವನ್ನು ತಂದು ಒಂದು ಲಕ್ಷ್ಮೀ ವಿಗ್ರಹವನ್ನು ಮಣ್ಣಿನಲ್ಲಿ ಮಾಡಿಕೊಂಡು ಬಂದು ಆ ವಿಗ್ರಹವನ್ನು ಇಟ್ಟು
ಅಲ್ಲೇ ಇರ್ತಕ್ಕಂಥ ಹಣ್ಣುಗಳನ್ನು ಆ ಗಿಡದಲ್ಲಿ ಕಿತ್ಕೊಂಬಂದಿರ್ತಕ್ಕಂಥ ತುಳಸಿ ಮತ್ತು ಹೂವ ಚೆಂಡು ಹೂವು ದಾಳ್ಸಾಳದ ಹೂವುಗಳನ್ನು ಎಷ್ಟು ಇದ್ದರೆ ಅಷ್ಟರಲ್ಲೇ ಇಟ್ಟು ಆ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಮಾಡುತ್ತಾರೆ. ಆಗ ಮಾಡಿದ ಮೇಲೆ ಅಲ್ಲೇ ಅಕ್ಕಪಕ್ಕದವರಿಗೆ ಅರಿಶಿಣ ಕುಂಕುಮ ಹೂವು ಕೊಡುತ್ತಾರೆ. ಅಮ್ಮ, ನಮ್ಮ ಮನೆಯಲ್ಲಿ ಏನೂ ಇಲ್ಲ, ಅರಿಶಿಣ ಕುಂಕುಮ ಹೂವು ಇದೆ, ಇದನ್ನೇ ಕೊಡುತ್ತೇನೆ ಅಂತ ಹೇಳಿ 5 ಜನರನ್ನು ಕರೆದು ಮುತ್ತೈದರಿಗೆ ಕೊಡುತ್ತಾಳೆ. ಆಗ ಕೊಟ್ಟಿದ ಮೇಲೆ ಅವರ ಮನೆಯಲ್ಲಿ ಮಣ್ಣಿನ ಲಕ್ಷ್ಮೀ ದೇವಿಯನ್ನು ಮಾಡಿಸಿದ್ದು ನೋಡಿ ಅಲ್ಲಿ ನಿಜವಾದ ಲಕ್ಷ್ಮಿಯೇ ಪ್ರತ್ಯಕ್ಷಳಾಗುತ್ತಾಳೆ. ನಾನು ನಿಮ್ಮ ಭಕ್ತಿಗೆ ಮೆಚ್ಚಿದ್ದೇನೆ, ನಾನು ನಿಮ್ಮ ಮನೆ ಬಿಟ್ಟು ಯಾವತ್ತಿಗೂ ಹೋಗುವುದಿಲ್ಲ ಅಂಥೇಳಿ ಲಕ್ಷ್ಮೀ ದೇವಿ ಅಲ್ಲೇ ಇರುತ್ತಾಳೆ. ನೋಡಿ ಫ್ರೆಂಡ್ಸ್, ಈ ಕತೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.